ಇಷ್ಟು ರುಚಿಯಾಗಿರುವ ಈ ಥರದ ಚಪಾತಿಯನ್ನು ನೀವು ಇಲ್ಲಿ ತನಕ ಮಾಡಿರಲ್ಲ ತಿಂದಿರಲ್ಲ, ಒಂದು ತುಂಬಾ ರುಚಿಯಾಗಿರುವಂತಹ ಕ್ಯಾಬೇಜ್ ಚಪಾತಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ ಚಪಾತಿಯನ್ನು ತಿನ್ನಲಿಕ್ಕೆ ಚಟ್ನಿ ಆಗಲಿ, ಸಾಗು ಆಗಲಿ, ಪಲ್ಯ ಆಗಲಿ ಏನು ಬೇಡ, ಹಾಗೆಯೇ ತಿನ್ಬೋದು. ರೆಸಿಪಿನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಮರೆಯದೆ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರಲ್ವಾ. ನೋಡಿ, ಈ ಕ್ಯಾಬೇಜ್ ಅಥವಾ ಕೋಸಿನ ಚಪಾತಿ ಮಾಡಲಿಕ್ಕೆ ನಾನೊಂದು ಅರ್ಧದಷ್ಟು ಕ್ಯಾಬೇಜನ್ನು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆನೇ ಇಟ್ಬಿಟ್ಟು ಅದನ್ನೊಂಚೂರು ಕಾಯಿಸ್ಕೊಳ್ಳಿ. ಅದಾದ ನಂತರ ಒಂದು 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಈ ಸಾಸಿವೆ ಮತ್ತು ಜೀರಿಗೆ ಸಿಡಿಲಿಕ್ಕೆ ಬಿಡಬೇಕು. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸಿಡಿದ ನಂತರ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿನ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನೋಡಿ, ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತ ಇದ್ದೇನೆ. ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕೊತ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತ ಇದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಇದಕ್ಕೆ ನಾವು ಕ್ಯಾಬೇಜನ್ನು ಹಾಕೋಬಹುದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕ್ಯಾಬೇಜ್ ಚೆನ್ನಾಗಿ ಬೇಯಬೇಕು. ಇವಾಗ ನಾವಿದನ್ನ ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಇನ್ನೊಂದು ನೆನಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ನೀರು ಹಾಕಬೇಡಿ, ಆಯಿತಾ? ಯಾಕಂತಂದರೆ ನೀರು ಹಾಕಿದರೆ ನಮಗೆ ಚಪಾತಿ ಆಮೇಲೆ ಮಾಡುವಾಗ ಸರಿ ಬರಲ್ಲ. ನೀರು ಹಾಕದೆ ಬರೀ ಆಯಿಲಲ್ಲೇ ಕಮ್ಮಿ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ನಾವು ಬೇಯಿಸ್ಬೇಕು. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಮಗಿಸ್ತಾ ಇರಿ. ಇದಕ್ಕೆ ಕ್ಯಾಬೇಜ್ ಬೇಯಲಿಕ್ಕೆ ಏನು ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಬೇಗ ಬೇಯುತ್ತೆ ಮತ್ತು ಅದರಲ್ಲಿರೋ ನೀರೇ ಬಿಡುತ್ತೆ. 2-3 ನಿಮಿಷಕ್ಕೆ ಇದು ಚೆನ್ನಾಗಿ ಬೇಯುತ್ತೆ. ತುಂಬ ಬೆಂದು ಮೆತ್ತಗಾಗಬೇಕು ಅಂತ ಏನೂ ಇಲ್ಲ. ಈಗ ನಾವಿದಕ್ಕೆ ಸ್ವಲ್ಪ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. 1/4 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ, ಸ್ವಲ್ಪ ಖಾರದ ಪುಡಿ ಅಥವಾ ಒಂಚೂರು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ ನಾನು ಚೂರೇ ಹಾಕ್ತಾ ಇದ್ದೀನಿ, ಯಾಕಂತಂದರೆ ಜಾಸ್ತಿ ಖಾರ ಆದರೆ ನನ್ನ ಮಗಳು ತಿನ್ನಲ್ಲ. 1/4 ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿಯನ್ನು ಹಾಕೊತ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತ ಇದ್ದೇನೆ. ಸಕ್ಕರೆ ಆಪ್ಷನಲ್, ನೀವು ಬೆಲ್ಲ ಬೇಕಾದರೂ ಹಾಕೋಬೋದು. ಈ ಮಸಾಲೆ ಪುಡಿಗಳನ್ನು ಹಾಕ್ಕೊಂಡು ಉರಿನ ಕಮ್ಮಿ ಇಟ್ಕೊಂಡು ಇದೊಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜಸ್ಟ್ 1-2 ರೌಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಬಂದ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ಕ್ಯಾಬೇಜಿದು ಸ್ಟಫಿಂಗ್ ರೆಡಿ ಆಗಿದೆ. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ 1-2 ಡ್ರಾಪ್ ಲಿಂಬೆ ರಸನ ಹಾಕೋಬೋದು, ಆಪ್ಷನಲ್. ಸ್ವಲ್ಪ ತಣ್ಣಗಾಗಲಿ, ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಚಪಾತಿ ಮಾಡಲಿಕ್ಕೆ 2 ಕಪ್ಪಷ್ಟು ಹಿಟ್ಟನ್ನು ತಗೊತಾ ಇದ್ದೇನೆ. ಕಲಸ್ಕೊಳ್ಳೋಕ್ಕಿಂತ ಮುಂಚೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಅರಶಿನ ಹಾಕ್ಕೊಳ್ಳೋಣ. ಅರಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಥಂಡಿ ಅಂದರೆ ಈ ಚಳಿಗಾಲ ಇದರಿಂದ ನಿಮಗೆ ತುಂಬಾ ಒಳ್ಳೆಯದು. ಒಂದು ಸ್ವಲ್ಪ ಓಂ ಕಾಳು ಹಾಕೊತಾ ಇದ್ದೇನೆ, ಅಜ್ವಾನ್ ಅಂತಾರಲ್ವ ಅದು. ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಸ್ ಯೂಶುವಲ್, ನಾವು ಯಾವಾಗಲೂ ಕಲಿಸ್ಕೊತೀವಲ್ವ, 2 ಕಪ್ ಹಿಟ್ಟಿಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಫಸ್ಟ್ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ಳೋಣ. ನೋಡಿ, ಫಸ್ಟ್ ರೌಂಡಲ್ಲಿ ಕೈಗೆ ಈ ಥರ ಅಂಟ್ಕೊಳ್ಳೋ ಥರನೇ ನಾವು ಕಲಿಸ್ಕೋಬೇಕು. ಅದಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಮತ್ತೆ ಕಲಿಸ್ಕೊಂಡ್ರೆ ನೀಟಾಗಿ ಹಿಟ್ಟು ರೆಡಿಯಾಗುತ್ತೆ. ನೋಡಿ, ಈ ಥರ ಮೆತ್ತಗೆ ಬರಬೇಕು. ಹಿಟ್ಟು ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಹಾಕೋಬೋದು ಅಥವಾ ಚೂರು ಕುಕ್ಕಿಂಗ್ ಆಯಿಲನ್ನು ಮಿಕ್ಸ್ ಮಾಡ್ಬೋದು. ತೆಳ್ಳಗಾಗಿದ್ರೆ ಮತ್ತೊಂದು ಚೂರು ಹಿಟ್ಟನ್ನು ಹಾಕಿ ನೀಟಾಗಿ ಈ ಥರ ರೆಡಿ ಮಾಡ್ಕೋಬೇಕು. ಆವಾಗ ನಮಗೆ ಚಪಾತಿ ತುಂಬ ಮೆತ್ತಗೆ ಬರುತ್ತೆ. ನೋಡಿ, ಹಿಟ್ಟು ಕಲಸುವಾಗಲಿ ಇಷ್ಟು ಮೆತ್ತಗಾದರೆ ನಾವಿದನ್ನ ನೆನೆ ಇಡುವಂಥ ಅವಶ್ಯಕತೆ ಇಲ್ಲ, ಉಂಡೆನ ಮಾಡಿಕೊಂಡು ಚಪಾತಿನ ಮಾಡ್ಬೋದು. ನೋಡಿ, ನೀಟಾಗಿ ಉಂಡೆನ ಮಾಡ್ಕೊಳ್ಳಿ. ಇಷ್ಟಿಷ್ಟು ದೊಡ್ಡ ಉಂಡೆ ಇರಲಿ. ನಮಗೆ ಸ್ಟಫ್ಡ್ ಚಪಾತಿ ಆಗಿರೋದ್ರಿಂದ ಸ್ವಲ್ಪ ಉಂಡೆ ದಪ್ಪನೇ ಇರಲಿ, ಏನು ತೊಂದರೆ ಇಲ್ಲ. ಇವಾಗ ಒಣ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ
ಚಪಾತಿ ಲಟ್ಟಿಸ್ಕೊಳ್ಳೋಣ. ಚಪಾತಿ ಲಟ್ಟಿಸ್ಕೊಳ್ಳೋದು, ಹಿಟ್ಟು ರೆಡಿ ಮಾಡೋದು ತುಂಬ ವೀಡಿಯೋಸ್ ಹಾಕ್ಕೊಂಡಿದ್ದೇನೆ, ನೀವು ಬೇಕಾದರೆ ಅದನ್ನ ನೋಡ್ಕೊಳ್ಳಿ, ನನ್ನ ಚಾನೆಲ್ನಲ್ಲಿದೆ. ನಾರ್ಮಲಾಗಿ ಚಪಾತಿ ಇದು ಮಾಡ್ತೀವಲ್ವ, ಅಷ್ಟೇ ದೊಡ್ಡ ಚಪಾತಿ ಆಗಬೇಕು ನೋಡಿ. ಚಪಾತಿನ ರೆಡಿ ಮಾಡಿದ್ದೀನಿ, ಇಷ್ಟು ದಪ್ಪ ಬೇಕು ಈ ಥರ. ಇದರ ಶೇಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾಕಂತಂದರೆ ಇದನ್ನ ಮತ್ತೆ ನಾವು ಫೋಲ್ಡ್ ಮಾಡಲಿಕ್ಕಿದೆ. ಮಿಡ್ಲಿಗೆ ಇವಾಗ ಈ ರೆಡಿ ಮಾಡಿದ್ವಲ್ವ ಕ್ಯಾಬೇಜ್ ಸ್ಟಫಿಂಗ್, ಅದನ್ನ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದನ್ನ ಸ್ವಲ್ಪ ನಾವು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು, ಇಷ್ಟು ಸಾಕು. ಆ್ಯಸ್ ಯೂಶ್ವಲ್ ಇದನ್ನ ಈ ಥರ ಇದೆಯಲ್ವ ಫೋಲ್ಡ್ ಮಾಡ್ಕೋಬೇಕು. ಸ್ಕ್ವೇರ್ ಟೈಪ್ ಅಥವಾ ರೌಂಡ್ ಟೈಪ್ ಬೇಕಾದರೂ ಮಾಡ್ಬೋದು ನೋಡಿ ಈ ಥರ. ಎಲ್ಲೂ ಸ್ಟಫಿಂಗ್ ಹೊರಗಡೆ ಕಾಣಬಾರ್ದು, ಈ ಥರ ಒಂದ್ಸರಿ ಫೋಲ್ಡ್ ಮಾಡ್ಕೊಂಡಾದ ನಂತರ ಬೇಕಾದರೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ನಾವಿದನ್ನ ಸೆಟ್ ಮಾಡ್ಕೋಬಹುದು ನೋಡಿ. ಇಷ್ಟೇ ಸ್ಟಫ್ಡ್ ಚಪಾತಿ ರೆಡಿ ಮಾಡ್ಕೊಂಡಿದ್ವಿ, ಇದೇ ಥರ ಎಲ್ಲದನ್ನ ರೆಡಿ ಮಾಡ್ಕೊಳ್ಳಿ. ಈಗ ಆ್ಯಸ್ ಯೂಶ್ವಲ್ ಸ್ಟವಲ್ಲಿ ಒಂದು ತವನ ಇಟ್ಟು ನೀಟಾಗಿ ಕಾಯಿಸಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಬೇಕು ಚೆನ್ನಾಗಿ ಕಾದ ನಂತರ. ಅದಾದ ನಂತರ ಈ ಸ್ಟಫ್ಡ್ ಚಪಾತಿ ಇರುತ್ತಲ್ವ ಅದನ್ನ ಈ ಥರ ಹಾಕೋಬೇಕು. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬಹುದು. ಒಂದು ಸೈಡ್ ಒಂಚೂರು ಕಾದ ನಂತರ ನಿಧಾನಕ್ಕೆ ಅದನ್ನ ಮಗುಚಿ ಹಾಕಬೇಕು. ಸೊ ಇದೇ ಥರ ಎರಡು ಸೈಡನ್ನು ಕೂಡ ನೀಟಾಗಿ ಕಾಯಿಸ್ಕೋಬೇಕು. ಎರಡು ಸೈಡನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ, ಅಂದರೆ ಚಪಾತಿ ಚೆನ್ನಾಗಿ ಬೇಯಬೇಕು, ಹಸಿ ಹಸಿ ಇರಬಾರ್ದು. ಬಟ್ ಕಮ್ಮಿ ಉರಿಟ್ಕೊಂಡು ಕಾಯಿಸ್ಕೊಳ್ಳಿ, ಕಮ್ಮಿ ಅಂದರೆ ಮೀಡಿಯಂ ಫ್ಲೇಮ, ತುಂಬ ಕಮ್ಮಿ ಆದರೂ ಚಪಾತಿ ಕಾಯಲ್ಲ ನೋಡಿ. ಸ್ಟಫ್ಡ್ ಚಪಾತಿ ರೆಡಿಯಾಗಿದೆ, ಕ್ಯಾಬೇಜ್ ಚಪಾತಿ. ಇಷ್ಟೇ ನೋಡಿ, ಇನ್ನೇನಿಲ್ಲ. ಇದಕ್ಕೆ ಆ್ಯಕ್ಚುಲ್ ಆಗಿ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾವು ಹಾಗೆಯೇ ತಿನ್ಬೋದು. ಯಾವುದೇ ಪಲ್ಯ ಆಗಲಿ, ಚಟ್ನಿ ಆಗಲಿ, ಸಾಗು ಆಗಲಿ, ಏನು ಬೇಡ. ಯಾಕಂತಂದರೆ ನಾವು ಸ್ಟಫ್ಡ್ ಮಸಾಲ ಕ್ಯಾಬೇಜ್ ಹಾಕಿದ್ವಲ್ವ, ಅದರಿಂದ ಇದಕ್ಕೆ ಏನು ಬೇಕಾಗಲ್ಲ. ಎಸ್ಪೆಷಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇರ್ಬೋದು, ಸ್ನ್ಯಾಕ್ಸ್ ಬಾಕ್ಸ್ಗೆ ಇರ್ಬೋದು, ಇದನ್ನ ಕೊಡಲಿಕ್ಕೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಅವರಿಗೆ ಸಪ್ರೇಟಾಗಿ ಪಲ್ಯನ ಪ್ಯಾಕ್ ಮಾಡಿ ಅಥವಾ ಸಾಗನ್ನು ಪ್ಯಾಕ್ ಮಾಡಿ ಕೊಡುವ ಅವಶ್ಯಕತೆ ಇಲ್ಲ. ಈ ಚಪಾತಿನ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ. ಸೊ ತಿನ್ನಲಿಕ್ಕೆ ಕೂಡ ಒಂಥರ ತುಂಬಾ ಖುಷಿ ಕೊಡುತ್ತೆ. ಇದು ಆರೋಗ್ಯಕ್ಕೆ ಕೂಡ ತರಕಾರಿ ಸ್ಟಫ್ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು. ನಾರ್ಮಲಾಗಿ ಯಾವಾಗಲೂ ಚಪಾತಿ ಮಾಡಿ ತಿಂತೀರ, ಒಂದ್ಸರಿ ಈ ಥರ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ವೀಡಿಯೋ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.